ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಅತ್ಯಂತ ಆರೋಗ್ಯಕರವಾಗಿ ನಿಮ್ಮ ಬಾಡಿಯ ವೆಯ್ಟನ್ನು ಕಮ್ಮಿ ಮಾಡ್ಕೋಬೇಕಾ ಅಂದ್ರೆ ನಿಮ್ಮ ಅನ್ವಾಂಟೆಡ್ ಫ್ಯಾಟ್ ಕಮ್ಮಿ ಮಾಡಬೇಕಾ ಬೊಜ್ಜನ್ನು ಕಮ್ಮಿ ಮಾಡಬೇಕಾ ಹಾಗಾದ್ರೆ ನಾನು ಹೇಳಿರುವಂಥ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಕೂಡ ನಮಸ್ಕಾರ ಎಲ್ರಿಗೂ ಅಮಿಸ್ ಲ್ಯಾಫ್ಟ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ಫ್ಯಾಟ್ ಅದು ನಮ್ಮ ಬಾಡಿಯ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ಫ್ಯಾಟ್ ಅಂದ್ರೆ ಬೇಡದಿರುವಂತಹ ಫ್ಯಾಟ್ ಕಮ್ಮಿ ಮಾಡೋದಕ್ಕೆ ಒಂದು ಅತ್ಯುತ್ತಮವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದು ಮಾಡೋದು ತುಂಬ ಸುಲಭ ಇದಕ್ಕೆ ಬೇಕಿರುವಂತಹ ಸಾಮಗ್ರಿಗಳು ಕೂಡ ಅಷ್ಟು ನಿಮಗೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದೇ ಇದನ್ನು ಉಪಯೋಗಿಸ್ಕೊಂಡು ಒಂದು ಅತ್ಯುತ್ತಮವಾದ ಫ್ಯಾಟ್ ಕಟ್ಟರ್ನ ಮಾಡ್ಬೋದು ಈ ಒಂದು ಹೋಮ್ ರೆಮಿಡಿನ ಹೇಳಿರೋರು ಡಾಕ್ಟರ್ ಸಲೀಂ ಜೈದಿ ಅಂತ ಹೇಳ್ಕೊಂಡು ಅವ್ರು ಹೇಳಿರುವಂತಹ ಈ ಒಂದು ಮೆಥಡನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ತುಂಬ ಎಫೆಕ್ಟಿವ್ ಮತ್ತು ಮಾಡಲಿಕ್ಕೆ ಕೂಡ ತುಂಬ ಸುಲಭ ಈ ಮನೆ ಮದ್ದಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಮೆಣಸಿನ್ ಕಾಳು ಚಿಯಾ ಸೀಡ್ಸು ಚಿಯಾ ಸೀಡ್ಸ್ ಸಾಮಾನ್ಯವಾಗಿ ನಿಮಗೆ ಎಲ್ಲ ಕಡೆ ಸಿಗ್ತದೆ ಇಲ್ಲ ನಿಮ್ಗೆ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಮತ್ತು ಸಿನಮನ್ ನಾನು ಸಿಲ್ವನ್ ಸಿನಾಮನ್ ತೊಗೊಂಡಿದ್ದೆ ಅಂದರೆ ಚಕ್ಕೆ ಚಕ್ಕೆ ಕೂಡ ನಿಮ್ಮ ಅಡುಗೆ ಮನೆಯಲ್ಲಿ ಇರ್ತಾರೆ ಸಿಲೋ ಇದೆ ಬೇಕಂದ್ರೆ ಬೇರೆ ಕೂಡ ಆಗಿ ಸಿಗುವ ಚಕ್ಕೆ ಉಪಯೋಗಿಸ್ಬೋದು ಮತ್ತು ಲಿಂಬೆಹಣ್ಣು ಇಷ್ಟೇ ಬೇಕಿರುವಂತಹದ್ದು ಈ ಟ್ರಿಂಟ್ಸ್ನ ನಾನು ಉಪಯೋಗಿಸ್ಕೊಂಡು ಈ ಒಂದು ಹೋಮ್ ರೆಮಿಡಿ ಅಥವಾ ಮನೆ ಮದ್ದನ್ನು ಮಾಡ್ತಾ ಇದ್ದೇನೆ ಇದನ್ನು ಮಾಡ್ಲಿಕ್ಕೆ ನಾವು ಉಪಯೋಗ್ಸಿರುವಂತಹ ಇಂಗ್ರೀಡಿಯೆಂಟ್ಸ್ಗಳ ಬಗ್ಗೆ ಕೂಡ ಹೇಳ್ತೀನಿ ಯಾಕೆ ನಾವು ಈ ಇಂಗ್ರೀಡಿಯೆಂಟ್ಗಳನ್ನ ಉಪಯೋಗಿಸ್ಬೇಕು ಅಂತೇಳಿ ಮೊದಲನೇದಾಗಿ ಕಾಳು ಮೆಣಸು ಅಥವಾ ಮೆಣಸಿನ್ ಕಾಳು ಇದನ್ನು ನಾವು ಪೆಪ್ಪರ್ ಅಂತೀವಿ ಇದನ್ನು ನಾವು ಯಾಕೆ ಉಪಯೋಗಿಸ್ತೇವೆ ಅಂದರೆ ಇದರಲ್ಲಿರುವಂತಹ ಒಂದು ಪೆಪ್ರೈನ್ ಅನ್ನುವಂತಹ ಒಂದು ಅಂಶ ಇರ್ತದೆ ಇದು ಏನು ಮಾಡ್ತದೆ ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ಎಕ್ಸಸ್ ಫ್ಯಾಟ್ ಏನಿದೆ ಅಂದರೆ ಅನ್ವಾಂಟೆಡ್ ಫ್ಯಾಟ್ ಇದೆಯಲ್ಲ ಬೇಕಲ್ಲಿರುವಂತಹ ಫ್ಯಾಟ್ ಅದನ್ನು ಇದು ಕಮ್ಮಿ ಮಾಡ್ತದೆ ಅಂದರೆ ಅದನ್ನು ಬರ್ನ್ ಮಾಡ್ತದೆ ಹಾಗಾಗಿ ಇದು ಮುಖ್ಯವಾಗಿ ಇದರಲ್ಲಿ ನಾನು ಉಪಯೋಗಿಸ್ತಾ ಇರುವಂಥದ್ದು ಚಿಯರ್ ಸೀಡ್ಸ್ ಕೂಡ ಅಷ್ಟೇ ಇದು ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿ ಅತ್ಯುತ್ತಮವಾದಂತಹ ಒಂದು ವಸ್ತು ಅಂತೇಳಿ ಹೇಳ್ಬೋದು ಚಿಯಾ ಸೀಡ್ಸ್ ಏನು ಮಾಡ್ತದೆ ಅಂದರೆ ಇದರಲ್ಲಿ ಮುಖ್ಯವಾಗಿ ಪ್ರೋಟೀನ್ಸ್ ಇರ್ತದೆ ಮಿನರಲ್ಸ್ ಬಹಳಷ್ಟು ಮಿನರಲ್ಸ್ ಇರ್ತದೆ ಅದಾದಮೇಲೆ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಇರ್ತದೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ಯಾವ್ದು ಕ್ಯಾಲೋರಿಗಳು ತುಂಬ ಕಮ್ಮಿ ಇರ್ತದೆ ಕ್ಯಾಲೋರೀಸ್ ನಂತರ ಇನ್ನೊಂದು ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಂದು ಅತ್ಯುತ್ತಮ ಒಂದು ಫ್ಯಾಟ್ ಅದೇನಂದ್ರೆ ಅಮೆಗಾ ತ್ರೀ ಫ್ಯಾಟ್ ಅಂತ ಹೇಳ್ತಾರೆ ಈ ಫ್ಯಾಟ್ ಕೂಡ ತುಂಬ ಇರ್ತದೆ ಇದರಲ್ಲಿ ಇನ್ನೊಂದು ಏನಂದರೆ ಇದರಲ್ಲಿ ಮುಖ್ಯವಾಗಿರುವಂತಹ ಇನ್ನೊಂದು ಅಂಶ ಏನು ಅಂತೇಳಿದ್ರೆ ಇದರಲ್ಲಿ ಸೊಲ್ಯೂಬಲ್ ಫೈಬರ್ ಇರ್ತದೆ ಇದು ಏನು ಮಾಡ್ತದೆ ನಾವು ತಿಂದಾಗ ಇದು ನಮ್ಮ ದೇಹದಲ್ಲಿ ಒಂದು ರೀತಿಯ ನಮ್ಮ ಜಠರ್ದಲ್ಲಿ ಸೇರ್ಕೊಂಡ್ಮೇಲೆ ಈ ಸೊಲ್ಯೂಬಲ್ ಫೈಬರ್ಸ್ ಇದೆಯಲ್ಲ ಇದು ಒಂದು ಸ್ವಲ್ಪ ಹೆಗ್ಕೊಂಡು ಹಾಗಾಗಿ ನಮ್ಮ ಹಸಿವೆಯನ್ನು ಇದು ನಿಯಂತ್ರಿಸುತ್ತದೆ ಹಾಗಾಗಿ ನಿಮಗೆ ಪುನಃ ಪುನಃ ತಿನ್ನುವ ಅಭ್ಯಾಸ ಇರ್ತದಲ್ಲ ಅಂಥವರಿಗೆ ಆ ತಿನ್ನುವ ಅಭ್ಯಾಸವನ್ನು ಇದು ಕಮ್ಮಿ ಮಾಡಲಿ ಪ್ರಾರಂಭ ಮಾಡುತ್ತದೆ ಇನ್ನೊಂದು ಚಕ್ಕೆ ಈ ಚಕ್ಕೆ ಇದೆಯಲ್ಲ ಚಕ್ಕೆಯಲ್ಲಿ ಮುಖ್ಯವಾಗಿ ಇರುವಂತದ್ದು ಏನು ಅಂತ ಹೇಳಿದ್ರೆ ಒಂದು ನಮ್ಮ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತದೆ ಇದು ಇಂಪ್ರೂವ್ ಮಾಡ್ತದೆ ಮತ್ತೆ ಕ್ಯಾಲೋರೀಸ್ ಎಕ್ಸ್ಟ್ರಾ ಕ್ಯಾಲೋರೀಸ್ ನಮ್ಮ ಬಾಡಿಯಲ್ಲಿ ಇದ್ರೆ ಅದನ್ನು ಕೂಡ ಬರ್ನ್ ಮಾಡ್ತದೆ ಇದ್ರ ಜೊತೆಯಲ್ಲಿ ಇನ್ನೊಂದೇನಂದ್ರೆ ನಮ್ಮ ಶುಗರ್ನ ಬ್ಲಡ್ ಬ್ಲಡ್ನಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತದೆ ಹಾಗಾಗಿ ಇವನ್ನ ನೀವು ಇದನ್ನು ರೆಗ್ಯುಲರ್ ಆಗಿ ತಗೊಳ್ಳೋದ್ರೆ ನಿಮ್ಮ ಶುಗರ್ ಕೂಡ ಕಂಟ್ರೋಲಲ್ಲಿ ಇರ್ತದೆ ಹಾಗೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಲಿಂಬೆ ಹಣ್ಣು ಈ ಲಿಂಬೆ ಹಣ್ಣಿನ ರಸ ಇದೆಯಲ್ಲ ಇದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ನಮ್ಮ ಬಾಡಿಯಲ್ಲಿ ಬಾಡಿನ ಡಿಟಾಕ್ಸಿಫೈ ಮಾಡ್ತದೆ ಅಂದರೆ ಅನ್ವಾಂಟೆಡ್ ನಮ್ಮ ಬಾಡಿಯಲ್ಲಿ ರಾಸಾಯನಿಕಗಳಿರ್ತದಲ್ಲ ಇರ್ತದಲ್ಲ ಅದನ್ನು ಹೊರಗಡೆ ಹಾಕ್ತದೆ ಇನ್ನೊಂದೇನೆಂದ್ರೆ ಇದರಲ್ಲಿ ವಿಟಮಿನ್ ಸಿ ಇರ್ತದೆ ಹಾಗೆ ಇದು ಫ್ಯಾಟ್ ಬರ್ನರ್ ಆಗಿ ಕೂಡ ಕೆಲಸ ಮಾಡ್ತದೆ ಎಲ್ಲದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯಂಟ್ ನಾವು ಆ್ಯಡ್ ಮಾಡ್ಲಿಕ್ಕಿದೆ ಅದನ್ನು ನಾನು ನಿಮ್ಮ ಕೊನೆಯಲ್ಲಿ ಹೇಳ್ತೇನೆ ಈಗ ನಾನು ಇದನ್ನ ಹೇಗೆ ಈ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಾವು ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ನಾವು ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಲಿಕ್ಕೆ ಅಥವಾ ನಮ್ಮ ಬಾಡಿಯಲ್ಲಿರುವಂತಹ ಬೇಡದಿರುವಂತಹ ಫ್ಯಾಟನ್ನು ಬೊಜ್ಜನ್ನು ಕಮ್ಮಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ಮೊದಲಿಗೆ ಒಂದು ಗ್ಲಾಸ್ ನೀರನ್ನು ತಗೊಳ್ಬೇಕು ಉಗ್ರ ಬೆಚ್ಚಗಿನ ನೀರನ್ನು ತಗೊಳ್ಳಿ ತಣ್ಣಗಿನ ನೀರು ತಗೊಳ್ಬೇಡಿ ಎರಡು ಚಮಚದಷ್ಟು ಈ ಚಿಯಾ ಸೀಡ್ಸ್ ಇದೆಯಲ್ಲ ಇದನ್ನ ಹಾಕ್ಕೊಳ್ಬೇಕು ನಂತರ ನಾವು ಒಂದು ಅರ್ಧ ಚಮಚದಷ್ಟು ಈ ಚಕ್ಕೆ ಚಕ್ಕೆನ ಪೌಡರ್ ಮಾಡಿ ಹಾಕ್ಕೊಳ್ಬೇಕು ಅಂದ್ರೆ ಸಿನಮನ್ನ ಕಂಪ್ಲೀಟ್ ಆಗಿ ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಪಿಂಚದಲ್ಲ ಚಿಟಿಕೆಯಷ್ಟು ನಾವು ಮೆಣಸಿನ ಕಾಳಿನ ಪೌಡರ್ನ ಹಾಕ್ಕೋಬೇಕು ಈಗ ಕೊನೆಯದಾಗಿ ಇದಕ್ಕೆ ಹಾಕ್ಕೊಳ್ಬೇಕಾಗಿರುವಂಥದ್ದು ಹನಿ ಅಥವಾ ಜೇನುತುಪ್ಪ ಒಂದು ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ನಿಮ್ಗೆ ಹೇಳ್ತೇನೆ ನೋಡಿ ಜೇನುತುಪ್ಪ ಕೂಡ ಅಷ್ಟೇ ನಮ್ಮ ಬಾಡಿಯಲ್ಲಿರುವಂತಹ ಬೇಡದಿರುವಂತಹ ರಾಸಾಯನಿಕಗಳು ಏನಿದ್ರು ಕೂಡ ಅಂದರೆ ವಿಷಯುಕ್ತ ವಸ್ತುಗಳಿರ್ತದಲ್ಲ ಅದನ್ನು ಸಂಪೂರ್ಣವಾಗಿ ಡಿಟಾಕ್ಸಿಫೈ ಮಾಡ್ತಂದ್ರೆ ನಮ್ಮ ದೇಹದಿಂದ ಹೊರಗಡೆ ಹಾಕ್ತದೆ ಹಾಗೆ ಇನ್ನೊಂದು ಏನಂತ ಹೇಳಿದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಮತ್ತು ನ್ಯೂಟ್ರಿಯೆಂಟ್ಸ್ ಕೂಡ ಇದು ಹಾಗಾಗಿ ನಮ್ಮ ದೇಹಕ್ಕೆ ತುಂಬ ಬಲವನ್ನು ಕೊಡ್ತದೆ ಅದೇ ರೀತಿಯಲ್ಲಿ ಈ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಅಂದರೆ ಎಲ್ಲದೂ ಕರೆಕ್ಟಾಗಿ ಕರ ಇದರಲ್ಲಿ ನೀರಿನಲ್ಲಿ ಮಿಕ್ಸ್ ಆಗಬೇಕು ಈಗ ನಾವು ಮಿಕ್ಸ್ ಮಾಡಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ಬಿಡಬೇಕು ಯಾಕಂದರೆ ಈ ಚಿಯರ್ ಸೀಡ್ಸ್ ಇದೆಲ್ಲ ಇದರ ಇದು ಸಂಪೂರ್ಣವಾಗಿ ನೀರನ್ನ ಎಳ್ಕೊಳ್ಬೇಕು ಅದೊಂದು ರೀತಿ ಹೇಳಿದ ನಾನು ನಿಮಗೆ ಸಾಲ್ಯೂಬಲ್ ಫೈಬರ್ ಅಂತ ಹೇಳ್ಕೊಂಡು ಸೊ ನೀರನ್ನು ಸಂಪೂರ್ಣವಾಗಿ ಹೀರ್ಕೋಬೇಕು ಅದು ಆದಷ್ಟು ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ನೀವು ಇದನ್ನು ಈ ರೀತಿ ರೆಡಿ ಮಾಡಿ ಮುಚ್ಚಿ ಇಟ್ಬಿಡಿ ಸೈಡಲ್ಲಿ ನೋಡಿ ನಾನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ಇದನ್ನು ನೀರಿನಲ್ಲಿ ಹಾಗೆ ಬಿಟ್ಬಿಟ್ಟಿದ್ದೇನೆ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಈ ಚಿಯರ್ ಸೀಡ್ಸ್ ಇದೆಯಲ್ಲ ಇದು ಈಗ ಸ್ವಲ್ಪ ನೀರನ್ನ ಎಳ್ಕೊಂಡಿದೆ ಇದನ್ನು ನೀವು ಹೇಗೆ ಉಪಯೋಗಿಸ್ಬೇಕು ಅಂದರೆ ದಿನದಲ್ಲಿ ಎರಡು ಸರಿ ನೀವು ಇದನ್ನು ಕುಡಿಬೋದು ಯಾವ ರೀತಿ ಅಂತೇಳಿದರೆ ಒಂದು ಬೆಳಿಗ್ಗೆ ಬೆಳಿಗ್ಗೆ ಬೇಗ ನೀವು ಅಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬೇಕಾದರೂ ತೊಗೊಳ್ಬೋದು ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ದೊಡ್ಡಿಲ್ಲ ಅದನ್ನು ನಿಮಗೆ ಬೆಳಿಗ್ಗೆ ಬೇರೆ ಏನಾದರೂ ಮೆಡಿಸಿನ್ಸ್ ತೊಗೊಳ್ಲಿಕ್ಕಿದ್ರೆ ಖಾಲಿ ಹೊಟ್ಟೆಗೆ ಅದಾದ ಮೇಲೆ ಇದನ್ನು ತೊಗೊಳ್ಬೋದು ತೊಗೊಂಡ್ಮೇಲೆ ಒಂದು ಇಪ್ಪತ್ತು ನಿಮಿಷದವರೆಗೆ ನೀವು ಏನನ್ನೂ ತಿನ್ನಬಾರ್ದು ಅಷ್ಟೇ ಹಾಗೆ ನೀವು ಇದನ್ನು ರಾತ್ರಿ ಕೂಡ ಊಟಕ್ಕಿಂತ ಮೊದಲು ಅಂದರೆ ಹೆಚ್ಚು ಒಂದು ಅರ್ಧ ಗಂಟೆ ಮೊದಲು ಈ ರೀತಿ ಮಾಡ್ಕೊಂಡು ಕುಡಿದು ನಂತರ ಊಟ ಮಾಡಬೇಕು ಆವಾಗ ನಿಮ್ಮ ಈ ಫ್ಯಾಟ್ ಏನು ಕಮ್ಮಿ ಮಾಡಲಿಕ್ಕೆ ಇದೆಯಲ್ಲ ಆ ರೀತಿಯಲ್ಲಿ ಇದು ವರ್ಕ್ ಮಾಡ್ತದೆ ಯಾವ ರೀತಿ ಅಂತೇಳಿದರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತಹ ಚಿಯರ್ ಸೀಡ್ಸ್ ಇದೆಯಲ್ಲ ಇದು ಒಂದು ರೀತಿಯ ಹೇಳಿದ್ನಲ್ಲ ಆವಾಗಲೇ ನಿಮಗೆ ಸಾಲಿಬಲ್ ಫೈಬರ್ ಅಂತಕೊಂಡು ಇದು ನಿಮ್ಮ ಜಠರದಲ್ಲಿ ಒಂದು ರೀತಿಯ ಪೇಸ್ಟನ್ನು ಕ್ರಿಯೇಟ್ ಮಾಡಿರ್ತದೆ ಹಾಗಾಗಿ ನಿಮಗೆ ಊಟ ಜಾಸ್ತಿ ಸೇರೋಲ್ಲ ಅಂದರೆ ನಿಮ್ಮ ಹೊಟ್ಟೆಗೆ ತುಂಬಿದ ಅನುಭವ ಆಗ್ತದೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೀವು ತಿನ್ನುವ ಐಟ್ ಕ್ವಾಂಟಿಟಿ ಇದೆಯಲ್ಲ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ರೀತಿಯಲ್ಲಿ ನಿಮಗೆ ನೀವು ತಿನ್ನುವ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ನೀವು ತಿಂದಿದ್ದು ಕೂಡ ತುಂಬ ಚೆನ್ನಾಗಿ ಜೀರ್ಣ ಆಗ್ತದೆ ಹಾಗಾಗಿ ನಿಮ್ಮ ಬೊಜ್ಜು ಇರ್ಬೋದು ಅಥವಾ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಇದು ಬಹಳಷ್ಟು ಹೆಲ್ಪ್ ಮಾಡ್ತದೆ ಇದನ್ನು ನೀವು ಅಟ್ಲೀಸ್ಟ್ ಮೂರು ತಿಂಗಳು ಉಪಯೋಗಿಸಿ ನೋಡಿ ಆವಾಗ ನಿಮಗೆ ಇದರ ಎಫೆಕ್ಟ್ ಗೊತ್ತಾಗ್ತದೆ ಅಂದರೆ ನಿಮ್ಮ ಬಾಡಿ ವೆಯ್ಟ್ ಕಮ್ಮಿ ಆಗ್ತದೆ ಅದರ ಜೊತೆಗೆ ನಿಮ್ಮ ಅನ್ವಾಂಟೆಡ್ ಫ್ಯಾಟ್ ಇದೆಯಲ್ಲ ಬೊಜ್ಜು ಎಲ್ಲದೂ ಕರೆಕ್ತದೆ ಮೂರು ತಿಂಗಳು ನಿಮಗೆ ಇದರ ಎಫೆಕ್ಟ್ ಪಕ್ಕ ಗೊತ್ತಾಗಂಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು